ಮುಖ್ಯವಾಗಿ ಒಬ್ಬ ಭಕ್ತ ದೇವಸ್ಥಾನಕ್ಕೆ ಯಾಕೆ ಬರ್ತಾನೆ ಹೇಳಿ? ಮನಸ್ಸಿಗೊಂದಷ್ಟು ನೆಮ್ಮದಿ ಸಿಗಲಿ, ಮನಸ್ಸು ಪ್ರಶಾಂತವಾಗಿರಲಿ, ಭಗವಂತನ ಸಾಕ್ಷಾತ್ಕಾರವಾಗಲಿ, ಭಗವಂತನ ಸಾನ್ನಿಧ್ಯದ ಅನುಭವ ಆಗಲಿ ಅಂತ. ಅದಕ್ಕೆ ಪ್ರಶಾಂತವಾದ ಸ್ಥಳ ಬೇಕು. ಈ ಗಿಜುಗುಡು ಬೆಂಗಳೂರಿನಲ್ಲಿ ಅಂಥ ಪ್ರಶಾಂತವಾದ ಸ್ಥಳ ನಮಗೆ ಸಿಗುತ್ತಾ? ಖಂಡಿತವಾಗ್ಲು. ಈಗ ನಾನಿರುವಂತಹ ಗವಿ ಗಂಗಾಧರೇಶ್ವರ ದೇವಸ್ಥಾನ, ಬನ್ನಿ ಗಂಗಾಧರನ ದರ್ಶನವನ್ನ ಮಾಡೋಣ, ಗವಿ ಒಳಗಡೆ ಎಂಟ್ರಿ ಕೊಡೋಣ. ವಿಶೇಷತೆಗಳನ್ನ ಹೇಳೋ ಸಂದರ್ಭದಲ್ಲಿ ಆರಂಭದಲ್ಲೇ ನಾನು ಹೇಳಿದೆ, ಈ ದೇವಸ್ಥಾನದ ಅಚ್ಚರಿಗಳಲ್ಲಿ ಒಂದು ಇಲ್ಲಿರೋ ಸುರಂಗ ಮಾರ್ಗ ಅಂತ. ಈಗ ಸುರಂಗ ಮಾರ್ಗದ ಮುಂಭಾಗದಲ್ಲಿ ನಾನಿದ್ದೀನಿ. ಕಾಶಿ ಮಾರ್ಗ ಅಂತ ಬೋರ್ಡ್ ಇದೆ, ಅಂದ್ರೆ ಈ ಸುರಂಗ ಮಾರ್ಗದಿಂದ ಕಾಶಿ ವಿಶ್ವನಾಥನ ಸನ್ನಿಧಿಯನ್ನ ತಲುಪಬಹುದು. ಇದರ ಪಕ್ಕ ಮತ್ತೊಂದಿದೆ, ತುಮಕೂರು ಸಮೀಪದ ಶಿವಗಂಗೆಯನ್ನ ತಲುಪತ್ತೆ ಈ ಸುರಂಗ ಮಾರ್ಗ ಅಂತ. ಸೊ ಇದು ಈ ಸುರಂಗ ಮಾರ್ಗದ ವಿಶೇಷತೆ. ಈಗ ಇದು ಕ್ಲೋಸ್ ಆಗಿದೆ, ಸುಮಾರೊಂದು 50 ಅಡಿ ಮುಂದೆ ಸಾಗಬಹುದಂತೆ ಇಲ್ಲಿರುವಂತಹ ಪ್ರಧಾನ ಅರ್ಚಕರು ಹೇಳ್ತಾರೆ. ಆದ್ರೆ ಈಗ ಈ ಸುರಂಗ ಮಾರ್ಗ ಕ್ಲೋಸ್ ಆಗಿದೆ. ನಾವು ಗರ್ಭಗುಡಿಯ ಸುತ್ತ ಇರುವಂತಹ ಗುಹಾ ಮಾರ್ಗದಲ್ಲಿದ್ದೀವಿ. ಈಗ ತಾನೇ ಸುರಂಗ ಮಾರ್ಗದ ಬಗ್ಗೆ ನಾನು ಹೇಳಿದೆ. ಸುರಂಗ ಮಾರ್ಗ ದಾಟಿ ಮುಂದೆ ಬರ್ತಾ ಇದ್ರೆ ಇಲ್ಲೊಂದು ಮೂರ್ತಿ ಇದೆ, ಅಗ್ನಿ ಮೂರ್ತಿ ಇದು. ಬಹುತೇಕ ಈ ಮೂರ್ತಿಯನ್ನ ಎಲ್ಲೂ ನಾವು ನೋಡಿರ್ಲಿಕ್ಕಿಲ್ಲ. ಈ ಮೂರ್ತಿಗೆ 2 ತಲೆ ಇದೆ, 3 ಪಾದ ಇದೆ, 4 ಶೃಂಗ, 7 ಕೈಗಳಿದೆ. ಬಹಳ ವಿಶೇಷವಾದಂತಹ ಮೂರ್ತಿ ಇದು. ಇದು ಯಾವ ಕ್ಷೇತ್ರದಲ್ಲಿರುತ್ತೋ ಅಲ್ಲಿ ಯಜ್ಞಯಾಗಾದಿಗಳನ್ನ ಸಲ್ಲಿಸಿದ್ರೆ ಆ ಯಜ್ಞಯಾಗಾದಿಗಳ ಫಲ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಸಿಗತ್ತೆ ಅನ್ನೋ ನಂಬಿಕೆ ಇದೆ. ಜೊತೆಗೆ ಕಣ್ಣಿನ ದೋಷ ಇರೋರು ಇಲ್ಲಿ ಬಂದು ಹರಕೆ ಕಟ್ಕೋತಾರೆ, ಕಣ್ಣಿನ ದೋಷ ನಿವಾರಣೆ ಆಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅಗ್ನಿ ಮೂರ್ತಿಯನ್ನ ದಾಟಿ ಮುಂದೆ ಬರ್ತಾ ಇದ್ರೆ ಸಪ್ತ ಮಾತೃಕೆಯರ ಮೂರ್ತಿ ಇಲ್ಲಿ ಕಾಣಸಿಗತ್ತೆ. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ. ಗರ್ಭಗುಡಿಯ ಸುತ್ತ ಈ ಮೂರ್ತಿಗಳನ್ನು ನಾವು ಗಮನಿಸ್ಬೋದು. ಅಬ್ಬಬ್ಬಾ, ಇಡೀ ಗುಹಾ ಮಾರ್ಗವನ್ನು ಒಂದು ಪ್ರದಕ್ಷಿಣೆ ಹಾಕಿ ನಾವು ಬಂದಿದ್ದೀವಿ. ತಗ್ಗಿ ಬಗ್ಗೆ ನಡಿಬೇಕು, ಇದು ನಮ್ಮ ಸಂಸ್ಕೃತಿ. ಈ ದೇವಸ್ಥಾನದಲ್ಲಿ ಅದು ಅಕ್ಷರಶಃ ನಿಜ. ಗಂಗಾಧರೇಶ್ವರನ ದರ್ಶನವನ್ನು ಪಡಿಬೇಕು ಅಂತ ಅಂದರೆ ನಾವು ಖಂಡಿತ ಭಕ್ತಿ ಭಾವದಿಂದಲೇ ದರ್ಶನವನ್ನು ಪಡಿಬೇಕು. ಗುಹಾ ಮಾರ್ಗದಿಂದ ಹೊರಗಡೆ ಬಂದ ತಕ್ಷಣ ನಮಗಿಲ್ಲಿ ಕಾಣಸಿಗೋದು ಕಾಲಭೈರವೇಶ್ವರನ ಮೂರ್ತಿ. ಇದರ ವಿಶೇಷತೆ ಏನು ಅಂದರೆ, ಗಂಗಾಧರೇಶ್ವರನಿಗೆ ಪೂಜೆ ಸಲ್ಲಿಸಿದ ನಂತರ ಈ ದೀಪವನ್ನು ಬೆಳಗಲಾಗುತ್ತೆ. ಈ ದೀಪ ಬೆಳಗಿದ ನಂತರ ಇಲ್ಲಿ ದರ್ಶನ, ಇವತ್ತಿನ ದರ್ಶನ ಮುಕ್ತಾಯವಾಗುತ್ತೆ. ದೇವಾಲಯದ ಪ್ರಧಾನ ದ್ವಾರವನ್ನು ಮುಚ್ಚಲಾಗುತ್ತೆ, ಮತ್ತೆ ನಾಳೆಯೇ ದರ್ಶನ ಸಿಗುತ್ತೆ. ಹಾಗೆ ಮುಂದುವರೆದಂತೆ ಇಲ್ಲಿ ಶ್ರೀ ವೀರಭದ್ರ ಹಾಗೆಯೇ ಲಕ್ಷ್ಮೀನಾರಾಯಣನ ಮೂರ್ತಿಗಳು ಕೂಡ ಕಾಣಸಿಗುತ್ತೆ. ಪುರಾತನ ದೇವಸ್ಥಾನ ಇಲ್ಲಿ, ನಾವು ತುಂಬ ವರ್ಷದಿಂದ ಬಂದು ಹೋಗ್ತಾ ಇದ್ದೀವಿ. ಎಲ್ಲ ಬೇಡಿಕೆಗಳು ಈಡೇರೋ ಅಂತ ಜಾಗ ಇದು. ಮತ್ತು ಇಂಥ ಕೋವಿಡ್ ಅಂತ ಸಮಯದಲ್ಲೂ ಬೇಕಾದಷ್ಟು ಜನ ಭಕ್ತಾದಿಗಳು ಯಾವ ಭಯ ನಿರ್ಭಯವಾಗಿ ಬಂದು ಹೋಗುವಂಥ ಜಾಗ ಇದು. ಇವತ್ತು ಸಂಕ್ರಾಂತಿ ದಿವಸ, ಅದು ಇವತ್ತಿನ ವಿಶೇಷ ಏನು ಅಂದರೆ ಸಂಜೆ ಸೂರ್ಯಕಿರಣ ಡೈರೆಕ್ಟಾಗೆ ಲಿಂಗದ ಮೇಲೆ ಬೀಳುತ್ತೆ. ಅದಂತೂ ತುಂಬ ವಿಶೇಷ ಇದು. ಪ್ರಪಂಚದಲ್ಲಿ ಎಲ್ಲೂ ಈ ಥರದ್ದು ನಾವು ನೋಡಿಲ್ಲ, ಕೇಳಿಲ್ಲ. ಇನ್ನೊಂದೇನಂದರೆ ಪ್ರದೋಷ ಕಾಲದಲ್ಲಿ ಸಾಯಂಕಾಲ ತುಂಬ ವಿಷ್ಣು ಭಕ್ತರು ಬಂದು ಅವರು ಇಷ್ಟಾರ್ಥಗಳನ್ನು ಕೇಳ್ಕೊತಾರೆ, ಅದೆಲ್ಲನೂ ಈಡೇರಿದೆ. ಇಷ್ಟು ಅದಕ್ಕೆ ಸೋಮವಾರ ಪ್ರದೋಷ ಟೈಮಲ್ಲಿ ಬಂದು ಬೇಡಿಕೆಗಳನ್ನೆಲ್ಲ ಕೇಳ್ಕೊತಾರೆ. ಅದಕ್ಕೆ ಆಗತ್ತೆ, ಇದು ಸತ್ಯವಾದ ಜಾಗ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.